ಸಾಮಾಜಿಕ ಜಲತಾಣದಲ್ಲಿ ಬ್ರಿಂಗ್ ಬ್ಯಾಕ್ ರೋಹಿಣಿ ಸಿಂಧೂರಿ ಅಭಿಯಾನ ಶುರುವಾಗಿರುವಂತದ್ದು ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ಪರ ಆನ್ಲೈನ್ ಕ್ಯಾಂಪೇನ್ ಶುರುವಾಗಿದೆ ರೋಹಿಣಿ ಸಿಂಧೂರಿಯನ್ನ ಮತ್ತೆ ಮೈಸೂರು ಡಿಸಿ ಆಗಿ ನೇಮಿಸುವಂತೆ ಒತ್ತಾಯವನ್ನ ಮಾಡಲಾಗ್ತಾ ಇದೆ ಬ್ರಿಂಗ್ ಬ್ಯಾಕ್ ರೋಹಿಣಿ ಸಿಂಧೂರಿ ಸಹಿ ಸಂಗ್ರಹ ಅಭಿಯಾನ ಶುರುವಾಗಿರುವಂತದ್ದು ಚೇಂಜ್ ಆರ್ಕ್ ಸಾಮಾಜಿಕ ಮಾಧ್ಯಮದಲ್ಲಿ ಅಭಿಯಾನ ಶುರುವಾಗಿದೆ ಈಗಾಗಲೇ ಸುಮಾರು 26000 ಜನರಿಂದ ಸಹಿ ಸಂಗ್ರಹ ಆಗಿರುವಂತದ್ದು ರೋಹಿಣಿ ಸಿಂಧೂರಿಯನ್ನ ಮರಳಿ ಮೈಸೂರಿಗೆ ನೇಮಿಸುವಂತೆ ಮನವಿಯನ್ನ ಮಾಡಲಾಗಿದೆ ಅಭಿಯಾನದ ಮೂಲಕ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ರಿಗೆ ಮನವಿಯನ್ನ ಸಲ್ಲಿಸಲಾಗಿರುವಂತದ್ದು 35000 ಸಹಿ ಸಂಗ್ರಹಿಸುವಂತ ಗುರಿಯನ್ನ ಇಟ್ಟುಕೊಂಡಿದ್ದಾರೆ ಅಭಿಯಾನ ಮುಂದುವರಿಕೆ ಆಗ್ತಾ ಇರುವಂತದ್ದು ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ಪರ ಆನ್ಲೈನ್ ಕ್ಯಾಂಪೇನ್ ಶುರುವಾಗಿದೆ ಸಿಂಧೂರಿ ಅವರನ್ನ ಮತ್ತೆ ಮೈಸೂರಿನ ಜಿಲ್ಲಾಧಿಕಾರಿಯನ್ನಾಗಿ ನೇಮಕ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡಲಾಗ್ತಾ ಇರುವಂತದ್ದು ಚೇಂಜ್ ಆರ್ಕ್ ಸಾಮಾಜಿಕ ಮಾಧ್ಯಮದಲ್ಲಿ ಬ್ರಿಂಗ್ ಬ್ಯಾಕ್ ರೋಹಿಣಿ ಸಿಂಧೂರಿ ಹೆಸರಿನಲ್ಲಿ ಸಹಿ ಸಂಗ್ರಹ ಅಭಿಯಾನ ಆರಂಭಗೊಂಡಿದೆ ಈಗಾಗಲೇ ಸುಮಾರು 26000 ಜನರಿಂದ ಸಹಿ ಸಂಗ್ರಹ ಆಗಿರುವಂತದ್ದು ರೋಹಿಣಿ ಸಿಂಧೂರಿ ವರ್ಗಾವಣೆಯಾದ ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡುತ್ತಾರೆ ಮೈಸೂರು ಜಿಲ್ಲೆಯಲ್ಲಿ ನನಗೆ ಕೆಲಸ ಮಾಡೋದಕ್ಕೆ ಬಿಡಲಿಲ್ಲ ಕೆಲವರು ಅನಗತ್ಯವಾಗಿ ತೊಂದರೆ ಕೊಟ್ಟರು ಭೂಮಿ ಒತ್ತುವರಿ ತೆರವು ಮಾಡಲು ನಾನು ಪ್ರಯತ್ನ ಮಾಡಿದ್ದೆ ಕೆರೆಗಳನ್ನು ಉಳಿಸೋದು ಸರ್ಕಾರಿ ಭೂಮಿ ರಕ್ಷಣೆ ಮಾಡೋದು ನನ್ನ ಆದ್ಯತೆ ಆಗಿತ್ತು ಆ ನಿಟ್ಟಿನಲ್ಲಿ ಮೊದಲ ದಿನದಿಂದಲೂ ಕಾರ್ಯನಿರ್ವಹಿಸಿದ್ದೆ ಎನ್ನುವ ಮೂಲಕ ಭೂ ಮಾಫಿಯಾದ ಬುಡಕ್ಕೆ ಕೊಡಲಿ ಇಟ್ಟಿದ್ರು ಈ ಹೇಳಿಕೆ ರಾಜ್ಯಾದ್ಯಂತ ಭಾರಿ ಸಂಚಲನವನ್ನು ಮೂಡಿಸಿತು ಜಿಲ್ಲಾಧಿಕಾರಿಯ ಈ ಗಂಭೀರ ಆರೋಪ ಖಂಡಿಸಿ ಶಾಸಕ ಸಾರಾ ಮಹೇಶ್ ಅವರು ಪ್ರತಿಭಟನೆಯನ್ನು ಕೂಡ ಮಾಡಿದ್ರು ನಾನು ಅಕ್ರಮ ಮಾಡಿಲ್ಲ ಇದು ಸಾಬೀತಾಗದಿದ್ರೆ ಸಿಂಧೂರಿಯನ್ನ ಐಎಎಸ್ ಹುದ್ದೆಯಿಂದಲೇ ಅಮಾನತು ಮಾಡಬೇಕು ನನ್ನ ಏನಾದರೂ ತಪ್ಪಿದ್ರೆ ನಾನು ರಾಜಕೀಯ ನಿವೃತ್ತಿಯನ್ನೇ ಪಡೆಯುವೆ ಅಂತೇಳಿ ಸವಾಲು ಹಾಕಿದ್ರು ಸಾರಾ ಮಹೇಶ್ ಅವರು ಇದಕ್ಕೂ ಮುನ್ನ ಜಿಲ್ಲೆಯ ಬಹುತೇಕ ಜನಪ್ರತಿನಿಧಿಗಳು ರೋಹಿಣಿ ವರ್ಗಾವಣೆ ಪಟ್ಟು ಹಿಡಿದಿದ್ರು ಸಿಂಧೂರಿ ವಿರುದ್ಧ ಶಿಲ್ಪಾನಾಗ್ರ ಅಸಮಾಧಾನ ಹೊರಬೀಳ್ತಾ ಇದ್ದಂತೆ ಶಿಲ್ಪಾನಾಗ್ ಮತ್ತು ಸಿಂಧೂರಿ ಇಬ್ಬರನ್ನು ಕೂಡ ಸರ್ಕಾರ ಕಳೆದ ವಾರ ವರ್ಗಾವಣೆ ಮಾಡಿರುವಂತದ್ದು ಇವರಿಬ್ಬರಿಂದ ತೆರವಾದಂತಹ ಸ್ಥಾನಕ್ಕೆ ಬೇರೆ ಅಧಿಕಾರಿಗಳು ಬಂದಿದ್ದಾರೆ ಇದೀಗ ಸಿಂಧೂರಿ ಮತ್ತೆ ಜಿಲ್ಲೆಗೆ ಬರಬೇಕು ಜಿಲ್ಲಾಧಿಕಾರಿಯಾಗಿ ಇಲ್ಲೇ ಕೆಲಸ ಮಾಡಬೇಕು ಅಂತೇಳಿ ಆಗ್ರಹಿಸಿ ಸಹಿ ಸಂಗ್ರಹ ಅಭಿಯಾನ ಆರಂಭಗೊಂಡಿದೆ ಸಾರ್ವಜನಿಕರಿಂದ ಸಂಗ್ರಹವಾದ ಸಹಿಯನ್ನ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರಿಗೆ ತಲುಪಿಸಲು ತಯಾರಿ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ ಈಗಾಗಲೇ 35000 ಸಹಿ ಸಂಗ್ರಹಿಸುವಂತ ಗುರಿಯನ್ನ ಇಟ್ಟುಕೊಂಡಿರುವಂತದ್ದು ಈ ಅಭಿಯಾನಕ್ಕೆ ಈಗಾಗಲೇ 26000 ಜನರಿಂದ ಸಹಿ ಹಾಕಿದ್ದಾರೆ